ನೋಡು ಮಗ, ನಮ್ಮ ಜೊತೆ ಒಡ್ಡಾಡ್ತಿದ್ದವನು ಎಷ್ಟೋಗಿ ಮೇಲೆ ಬಂದವನೆ. ಉತ್ತಮ ಮಗ, ನಾವು ರಾತ್ರಿ ಮೇಲೆ ಬರೋಕ್ ಮಗ, ಏನಾದರೂ ಮಾಡಿ. ಗೆಳೆಯ, ಜೀವನ ಅಂದರೆ 100 ಮೀಟ್ರು ರನ್ನಿಂಗ್ ರೇಸ್ ಅನ್ಕೊಂಡಿದ್ಯಾ? ಹಾಂ, ಇಲ್ಲಿ ಯಾರೂ ಕೂಡ ನೈಟ್ ಆ್ಯಂಡ್ ನೈಟ್ ಹೀರೋ ಆದವರು ಕೊನೆವರೆಗೂ ಹೀರೋ ಆಗಿ ಉಳ್ಕೊಳ್ಳೇ ಇಲ್ಲ. ಅರ್ಥ ಆಯ್ತಾ? ಜೀವನ ಅನ್ನೋದು ಮ್ಯಾರಥಾನ್ ಥರ. ಇಲ್ಲಿ ಸ್ಪೀಡ್ ಮುಖ್ಯ ಅಲ್ಲ, ಇಲ್ಲಿ ನಿನ್ನ ಮುಟ್ಟುವಂಥ ಗುರಿ ಮುಖ್ಯ. ನೀನು ಯಾವ ರೀತಿ ನಿನ್ನ ಆತ್ಮವಿಶ್ವಾಸವನ್ನು ಗಟ್ಟಿ ಮಾಡಿಕೊಂಡು ನಿನ್ನ ಶಕ್ತಿಯನ್ನು ಬಳಸಿ ಮುನ್ನುಗ್ತೀಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಜೀವನದಲ್ಲಿ ಯಾವತ್ತೂ ಇನ್ಯಾರಿಗೋ ಕಂಪೇರ್ ಮಾಡಿಕೊಂಡು ನಿನ್ನ ಜೀವನವನ್ನು ಹಾಳು ಮಾಡ್ಕೋಬೇಡ. ಯಾರಿಗೋ ಒಬ್ರು ಕಂಪೇರ್ ಮಾಡಿಕೊಂಡಾಗಲೇ ನಿನಗೆ ಇಲ್ಲಿ ನೋವಾಗೋದು. ನೀನು ಯಾರಿಗೂ ಕಂಪೇರ್ ಮಾಡ್ಕೊಳ್ದೇ ನಿನ್ನ ಸ್ಪೀಡ್ನಲ್ಲಿ ನೀನು ಹೋಗ್ತಾಯಿದ್ರೆ ನಿನಗೆ ಏನೂ ಅನಿಸೋದಿಲ್ಲ, ನಿನ್ನ ಗುರಿ ಮುಟ್ಟೆ ಮುಡ್ತೀಯ. ನೀನು ಅವನು ನೋಡು ಹಂಗಾಗ್ಬಿಟ್ಟ, ಇವ್ನು ನೋಡು ಹಿಂಗಾಗ್ಬಿಟ್ಟ, ಇವ್ನು ಯಾರೋ ಬೆಳೆದ್ಬಿಟ್ಟ ಅಂತ ನೀನು ಯಾವತ್ತು ಅನ್ಕೋತೀಯೋ ಅವಾಗ ನಿನ್ನ ಒಂದು ಶಕ್ತಿನ ಅವನು ಯಾರನ್ನೋ ಕಾಮೆಂಟ್ ಮಾಡಲಿಕ್ಕೆ ಅಂತಲೇ ಬೆಳೆಸ್ತೀಯ. ಜೀವನದಲ್ಲಿ ಯಾವತ್ತೂ ಕೂಡ ಇರುವೆ ಬಾರ ಇರುವೆಗೆ, ಆನೆ ಬಾರ ಆನೆಗೆ ಅಂತ ಹಿರಿಯರು ಹೇಳಿದಾರಲ್ಲ, ಹಾಗೆ ಆ ಬಾರಗಳ ಅವಕ್ಕೆ ಗೊತ್ತು. ಯಾರೂ ಕೂಡ ಸಾಮಾನ್ಯವಾಗಿ ಮೇಲುಗಡೆ ಬಂದಿರೋದಿಲ್ಲ, ಅವ್ರ ಶ್ರಮ 100% ಆಗಿರುತ್ತೆ. ನೀನು ಶ್ರಮ ಪಡು, 100% ಆಗಿ ನೀನು ಕೂಡ ಮುಂದೆ ಬೆಳೆದೇ ಬೆಳೀತೀಯ. ನೈಟ್ ಆ ನೈಟೇ ಬೆಳೆದ್ಬಿಡಬೇಕು ಅಂದರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಒಂದು ವೇಳೆ ಬೆಳೆದರೂ ಕೂಡ ಅದು ತುಂಬ ಜಾಸ್ತಿ ದಿನ ಉಳಿಯೋದಿಲ್ಲ. ಅದಕ್ಕೋಸ್ಕರ ಪ್ರಯತ್ನ ಪಡು, ಖಂಡಿತವಾಗಿ ಗೆಲ್ತೀಯ. ಅದೇ ಜೀವನ, ಯಾವತ್ತಿದ್ರು ಮ್ಯಾರಥಾನ್ ಥರ ಆಗು, ನಿನ್ನ 100 ಮೀಟರ್ ರನ್ನಿಂಗ್ ರೇಸ್ ಥರ ಜೀವನ ಅಂತ ಅನ್ಕೋಬೇಡ. ನಿಜ ಮಗ, ಇಲ್ಲದಿರುವೋ ಸಾಧಕನೇ ನಿನ್ನ ಗೆಲುವು ನಿನಗಾಗಿ ಕಾದಿದೆ. ಎಲ್ಲಾನು ನೀನೇ, ಎಲ್ಲಾನು ನೀನೇ ಪ್ರೀತಿಯ ಸಾಗರ.